निप्पाणीमध्ये आपत्कालीन 112 नंबर वाहन सेवेचे उद्घाटन. यापूर्वी तातडीने सुरक्षा मिळवण्यासाठी अपघात झाल्यावर 108 नंबर डायल करावा लागत होता. घटना घडल्यावर 101 तर अपघात व गुन्हा संदर्भात 100 नंबर आक्रमक होता. आता केंद्र व राज्य सरकारने नागरिकांना आपत्कालीन सेवेसाठी होणारा त्रास लक्षात घेऊन सर्व नागरिकांच्यासाठी 112 नंबर आपत्कालीन सुविधा उपलब्ध करून दिला आहे. निप्पाणी येथील नगरपालिका आवारात मंत्री शशिकला जोल्ले व खासदार अण्णासाहेब जोल्ले, जिल्हा पोलीस प्रमुख लक्ष्मण निंबर्गी व DYSP मनोजकुमार नाईक यांच्या उपस्थितीत 112 आपत्कालीन वाहन सेवेचे उद्घाटन करण्यात आले. या कार्यक्रमाचे स्वागत व प्रास्ताविक DYSP मनोजकुमार नाईक यांनी केले. प्रारंभी वृक्षाला पाणी घालून कार्यक्रमाची सुरुवात करण्यात आली. यानंतर व्यासपीठावर उपस्थित मान्यवरांचा पुष्पगुच्छ देऊन स्वागत करण्यात आले. याप्रसंगी अनेक मान्यवरांनी आपले मनोगत व्यक्त केले. यामध्ये कर्नाटक राज्याच्या महिला व बाल कल्याण विकास मंत्री शशिकला जोल्ले, चिक्कोडी लोकसभेच्या मतदारसंघाचे खासदार अण्णासाहेब जोल्ले, बेळगाव जिल्हा पोलीस प्रमुख लक्ष्मण निंबर्गी यांनी आपल्या मनोगतातून वाहन सेवेबद्दल विवरण केले. केंद्र व राज्य सरकारने आतापर्यंत सर्वत्र 112 या नंबरवर आरोग्य अग्निशामक पोलीस या विभागांतर्गत येणाऱ्या घटनेची संबंधित सुविधा नागरिकांना मिळवून देण्यासाठी सदर कार्यक्रम ठेवण्याचा निर्णय घेण्यात आला होता. पोलीसचे 112 आणि ERSS असं लिहिलेलं जे पोलीस डिपार्टमेंटचं व्हेकल आहे तिथं थांबलेलं आहे. छोटंसं असू दे परंतु खूप सुंदर असं हे कार्यक्रम आज इथं नियोजन केलेलं आहे. आपल्याला माहीत आहे येनो अंतंद्रे ह्या भागामध्ये जेव्हा आपल्या पुऱ्या देशामध्ये किंवा आपल्या पुऱ्या राज्यामध्ये पोलीस डिपार्टमेंट एक असं आहे की आपल्या जनतेला सुरक्षा देण्यासाठी, आपल्या जनतेला काही झालं तर तिथं स्पंदन करण्यासाठी पोलीस डिपार्टमेंट असं आपण बघतोय. तर आता आपल्याला 100 आम्ही डायल करत होतो, पोलीसचं काहीतरी आम्हाला समस्या असेल तर 100 डायल करत होतो, ಇಲ್ಲ ಅಂದರೆ 101 ಡಯಲ್ ಮಾಡ್ತಿದ್ವಿ, ಆರೋಗ್ಯದ ಸಮಸ್ಯೆಗಳಿದ್ದಾಗ 108 ಡಯಲ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಫೈರ್ ಸ್ಟೇಷನ್ ಇರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಯಾವುದೇ ಒಂದು ತೊಂದರೆಗಳು ಬಂದಾಗ ಏನು ಡಯಲ್ ಮಾಡಬೇಕು, 112 ಡಯಲ್ ಮಾಡಬೇಕು. ERSS ಅಂದರೆ ಎಮರ್ಜೆನ್ಸಿ ರಿಸ್ಪಾನ್ಸ್ ಸೆಕ್ಯೂರಿಟಿ ಸಿಸ್ಟಮ್ ಸೌಂಡ್ ಸಿಸ್ಟಮ್ ಸಪೋರ್ಟ್ ಸಿಸ್ಟಮ್ ಎಮರ್ಜೆನ್ಸಿ ರಿಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅನ್ನೋ ಇದೇನೋ ಒಂದು ರಾಜ್ಯದಾದಂತ ಅಲ್ಲ ದೇಶದಾದ, ಭಾರತ ದೇಶದಲ್ಲಿ ಒಂದೇ ನಂಬರ್ ಇರಬೇಕು, ಒಂದೇ ಕೋಡ್ ಇರಬೇಕು. ಆ ಪ್ರಕಾರ ಹಿಂದೆ ನಾವು ವಿಚಾರ ಮಾಡ್ತಿದ್ದೆವು. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಭಾರತ ದೇಶ ಬೆಳೀತಾ ಇದೆ ಅಂದ್ರೆ, ಇವತ್ತು ಸುಮಾರು ನಾವು ಪರದೇಶದಲ್ಲಿ ಹೋದಾಗ ಬಹುತೇಕ ಫಾಸ್ಟ್ ಟ್ರ್ಯಾಕರ್ ನೋಡ್ತಿದ್ದೆವು ನಾವು. ಫಾಸ್ಟ್ ಟ್ರ್ಯಾಕರ್ ಇದು ನಮ್ಮ ದೇಶದಾಗ ಯಾವಾಗ ಬರೋದಪ್ಪ, ಹಿಂಗೆ ಡೈರೆಕ್ಟಾಗಿ ಹೋಗ್ಬೋದು. ಈ ವರ್ಷ ಅದು ಕೂಡ ಪ್ರಾರಂಭ ಆಗ್ಯದ. ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಡಿಜಿಟೈಸೇಷನ್ ಭಾರತ ದೇಶ ಪರದೇಶಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂದ್ರೂ ಅರ್ಕತಿಯಲ್ಲಿ ಅಷ್ಟು ಮುಂದೆ ಹೋದ್ವಿ. ಅದೇ ಪ್ರಕಾರ ಇದು ಒಂದೇ ನಂಬರ್ ಇದೆ. ಯಾಕಂದ್ರೆ ಒಂದು ಮೆಡಿಕಲ್ ಸರ್ವಿಸ್ಗೆ ಹೋದ್ರೆ ಒಂದು ನಂಬರ, ಆಮೇಲೆ ಎಕ್ಸ್ಟ್ರಾ ಪೊಲೀಸ್ ಸರ್ವಿಸ್ಗೆ ಹೋದ್ರೆ ಒಂದು ನಂಬರ, ಅಥವಾ ಫೈರ್ ಸರ್ವಿಸ್ಗೆ ಹೋದ್ರೆ ಒಂದು ನಂಬರ. ಹಿಂಗೆ ಯಾವುದೂ ಕನ್ಫ್ಯೂಷನ್ ಯಾರಲ್ಲೂ ಇರಬಾರ್ದು ಅಂತ ತಿಳ್ಕೊಂಡು ಈಗಾಗಲೇ ಮೊನ್ನೆ ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. 112 ನಂಬರ್ ಅಂತ ವೆಹಿಕಲ್ ಈಗಾಗಲೇ ರಾಜ್ಯದಾದಂಥ ನಮ್ಮ ಜಿಲ್ಲೆಯಲ್ಲಿ 18, ಅದರ ನಿಪ್ಪಾಣಿ ಒಂದು, ಚಿಕ್ಕೋಡಿ ಒಂದು, ಮತ್ತು ಹೈವೇ ಪೆಟ್ರೋಲ್ ಬಂದು. ಈ ಪ್ರಕಾರವಾಗಿ ಈ ಒಂದು ಸೇವೆ ನಮಗೆ ಉಪಯೋಗ ಆಗ್ತದೆ. ಸಾಹೇಬರು ಹೇಳಿದ್ದಾರೆ ಈ ಎಮರ್ಜೆನ್ಸಿ ರಿಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ಮು ಏನು ಕಳೆದ ಎರಡನೇ ಹಂತ ಇದೆ. ನಮ್ಮ ಬೆಳಗಾಂ ಜಿಲ್ಲೆಗೆ ವೆಹಿಕಲ್ಸ್ಗಳು ಬಂದಿರೋದು ಎರಡನೇ ಹಂತದಲ್ಲಿ. ಮೊದಲೇ ಹಂತದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದರು. ತದನಂತರ ಏನು ವೆಹಿಕಲ್ಸ್ಗಳು ಎಕ್ಸ್ಟ್ರಾ ಆ್ಯಡ್ ಅಪ್ ಆದಾಗೆಲ್ಲ ನಮಗೂ ಬೆಳಗಾಂ ಜಿಲ್ಲೆಗೂ ವೆಹಿಕಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಮೇಡಮ್ಗೆ ಆಗಿರ್ಬೋದು, ಸರ್ಗೆ ಆಗಿರ್ಬೋದು, ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ಎಷ್ಟು ಅಭಿಮಾನ ಮತ್ತು ಎಷ್ಟು ಕಾಳಜಿ ಅಂತಂತಂದರೆ, ನಾವು ಅವೇರ್ನೆಸ್ ಅಂತಂತಂತ ಹೇಳಿ ಬೈಲೊಂಗುಲು, ಗೋಕಾಕು, ಚಿಕ್ಕೋಡಿಯಲ್ಲಿ ಮಾಡಿದ್ವಿ.
ಮೇಡಮ್ ಅವರು ಅದನ್ನ ಕಾರ್ಯಕ್ರಮವನ್ನು ನೋಡಿಬಿಟ್ಟು ಇಲ್ಲ ನಮ್ಮ ನಿಪ್ಪಾಣಿ ಜನರಿಗೂ ಇದು ತಲುಪಬೇಕು, ನಿಪ್ಪಾಣಿಯಲ್ಲೂ ಇದನ್ನು ನೀವು ಮಾಡಬೇಕು ಅಂತ ಅಂದಿದ್ದಕ್ಕೆ ಸ್ವತಃ ಅವರೇ ಇಷ್ಟೊಂದು ಇಂಟ್ರೆಸ್ಟ್ ಹೋಗ್ತಿರ್ಬೇಕಾದ್ರೆ ನಾವು ಪೊಲೀಸ್ ಇಲಾಖೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಬೇಕು ಅನ್ನೋದು ನಮಗೂ ಬಹಳ ಖುಷಿ ಆಯಿತು. ಅದಕ್ಕೆ ಎರಡೇ ದಿನದಲ್ಲಿ ನಿಪ್ಪಾಣಿಯಲ್ಲೂ ಮಾಡೋದು ಒಂದೇ ಕಾರ್ಯಕ್ರಮ ಅಲ್ಲ, ನಾನು ಫ್ಲಡ್ಡಲ್ಲಿನೂ ನೋಡಿದ್ದೀನಿ, ಕೋವಿಡಲ್ಲೂ ನೋಡಿದ್ದೀನಿ. ಸೊ ನೀವು ಏನು ಕೋವಿಡ್ ವಾರಿಯರ್ಸ್ ಅಂತಂತೇಳಿ ಏನು ಪೊಲೀಸ್ ಇಲಾಖೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಇನ್ನಿತರ ಪಿ ಡಿ ಓ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು, ಅವ್ರು ನೀವೇನಂತ ಕರಿತಿದ್ರಿ, ಬಟ್ ಅವ್ರಿಗೆ ಬೆನ್ನೆಲುಬಾಗಿ ಅಲ್ಲೇ ಚೆಕ್ ಪೋಸ್ಟ್ಗೆ ಬಂದು ಸಾಕಷ್ಟು ಬಾರಿ ನಿಮ್ಮ ಕಷ್ಟ ಏನಿದೆ, ಏನು ಸಮಸ್ಯೆ ಇದೆ ಅಂತಂತೇಳಿ ಸ್ವತಃ ಎಮ್ ಎಲ್ ಎ ಮೇಡಮ್ ಅವರು ಮತ್ತು ಎಂ ಪಿ ಸಾಹೇಬರು ಬಂದು ಪೊಲೀಸರಿಗೆ ಮಾತಾಡಿ ಅದನ್ನು ಸರ್ಕಾರಕ್ಕೂ ಮಾತಾಡಿ ತಿಳಿಸುವಂಥ ಒಂದು ಕಾರ್ಯವನ್ನು ಮಾಡಿ ಬೆನ್ನು ತಟ್ಟಿದ್ದು ಅವರು. ಯಾವೇಳಿ ನಿಪ್ಪಾಣಿಚ ಆಯುಕ್ತ ಮಹಾವೀರ್ ಬೋರನ್ನವರ್, ನಗರಾಧ್ಯಕ್ಷ ಜಯವಂತ ಭಾಟ್ಲೆ, ಉಪನಗರಾಧ್ಯಕ್ಷ ನಿತಾ ಬಾಗಡೆ, ಸಭಾಪತಿ ಸದ್ದಾಮ್ ನಗಾರ್ಜಿ, ಶಹರ್ ಪೊಲೀಸ್ ಸ್ಥಾನಕಾಚೆ ಫೌಜದಾರ್ ಅನಿಲ್ ಕುಂಭಾರ್, ನಗರಸೇವಕ್ ನಗರ ಶಿವಿಕಾ, ಪೊಲೀಸ್ ಪ್ರಶಾಸನ, ನಾಗರಿಕ ಮೊಟ್ಟ ಸಂಖ್ಯೆನೆ ಉಪಸ್ಥಿತ ಹೋತೆ.